ಬೆಂಗಳೂರು ಕೂಡ ಒಂದಷ್ಟು ಕ್ಷೇತ್ರಗಳ ಗೆಲ್ಲುವಂತಹ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಸರಿಯಾದ ಮಟ್ಟಿಗೆ ಟೇಕ್ ಆಫ್ ಆಗಿಲ್ಲ ಅಂತ ಒಂದು ಚರ್ಚೆ ಇದೆ ಅದು ಇಂಟರ್ನಲ್ ಏನು ನಾನೆಲ್ಲ ಸಮೃದ್ಧಿ ಮಂಜುನಾಥ್ ಬರ್ತಾರೆ ಅಂತ ತಕ್ಷಣ ಎಲ್ಲ ಸಮೃದ್ಧಿ ಮಂಜುನಾಥ್ ಬರ್ತಾರೆ ಒಂದ್ಸಲ ಚುನಾವಣೆ ಸೋತಾರೆ ಒಂದು ಐದು ವರ್ಷ ಓಡಾಡೋರೆ ಒಂದು ನಾರ್ಮಲ್ ಸಂದರ್ಶನ ಅನ್ಕೊಂಡೆ ಏನು ಈ ಒಂದು ಸೋಲು ಐದು ವರ್ಷದ ಒಂಬತ್ತು ವರ್ಷದ ಒಟ್ಟಾರೆ ಕುಮಾರಸ್ವಾಮಿ ಒಡನಾಟ ಒಂದ್ ನಾಲ್ಕೈದು ಸರಿ ಎಮ್ ಎಲ್ ಎಕ್ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂತ ಸೊ ಅದು ಅದನ್ನ ಸರ್ಕಲ್ ಸರ್ಕಲ್ ಸವ ಸರ್ಕಲ್ ಅಂತಾರಲ್ಲ ಈಗ ಫಾರ್ ಎಕ್ಸಾಂಪಲ್ ವಿಷಯ ಹೇಳ್ತೀನಿ ಒಂದ್ ಐದ್ ದಿವಸ ಕಂಟಿನ್ಯೂಸ್ ನಾನು ಏನ್ ಮಾಡ್ತೀನಿ ಕ್ಯಾನ್ವಾಸ್ ಮಾಡ್ತೀನಿ ಒಂದ್ ಎರಡು ದಿವಸ ರಸ್ತೆಗೋಣಪ್ಪ ಅಂತ ಹೋಗ್ತೀನಿ ಅಪ್ಪಿ ತಪ್ಪಿ ಕುಮಾರಣ್ಣನ ಏನಾದ್ರು ದೇವೇಗೌಡ್ರು ಮೀಟ್ ಮಾಡ್ರೆ ಮತ್ತೆ ಓಡಬೇಕಪ್ಪ ಅನ್ಸುತ್ತೆ ಎಲ್ಲ ನೋಡಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳು ಇವರೇ ಇಷ್ಟು ಕಷ್ಟ ನಾನು ಯಾಕೆ ಬೀಳ್ಬಾರ್ದು ಅನ್ನೋ ಒಂದು ಉತ್ಸಾಹ ತುಂಬಾ ಕಲ್ತಿದ್ದೀನಿ ಸರ್ ಎಸ್ ನನ್ಗೊಂಥರ ಇದುವರೆಗೂ ಬಹಳಷ್ಟು ರಾಜಕಾರಣಿಗಳು ಸಂದರ್ಶನ ಮಾಡಿದ್ದೀನಿ ಹೊಸಬ್ರು ರಾಜಕಾರಣಿ ಹಳಬರು ರಾಜಕಾರಣಿ ಇಬ್ರುಗಳ ಸಂಗಮ ಕೂಡ ಆಗಿದೆ ಆದರೆ ಸಮೃದ್ಧಿ ಮಂಜುನಾಥ್ ಅವರ ಇಂಟರ್ವ್ಯೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಅನ್ಸದೆ ಯಾಕೆಂತಂದ್ರೆ ನಿಮ್ಗೆ ರಾಜಕಾರಣದ ಅದೇನು ದೀರ್ಘಕಾಲ ಎರಡು ಎರಡು ದಶಕ ಮೂರು ದಶಕ ಏನೂ ಅಲ್ಲ ಇನ್ನು ಯಂಗ್ಸ್ಟರ್ ಒಂದು ಚುನಾವಣೆ ಮಾಡಿ ಮತ್ತೊಂದು ಚುನಾವಣೆ ಗಣಿ ಆಗ್ತಾ ಇದೀರಿ ಈ ಗ್ಯಾಪ್ ಅಲ್ಲಿ ದೇವೇಗೌಡರು ಕುಮಾರಸ್ವಾಮಿ ನಡುವಿನ ಒಡನಾಟ ನಿಮ್ಮನ್ನ ಬಹಳಷ್ಟು ಪಾಠ ಕಲ್ಸಿದೆ ಅಂದ್ರೆ ಲೈಕ್ ಈಗ ರಾಜಕಾರಣ ಮಾಡ್ಬೇಕು ಅಂತ ಕಲ್ಸಿದೆ ಬಟ್ ಇವೆಲ್ವೂ ಕೂಡ ವರ್ಕ್ಔಟ್ ಆಗುತ್ತೆ ಆ ಬಹುಶಃ ನಾನು ಕೇಳಿದೆ ನನ್ನ ಅಪ್ಪಜನ್ ಕೇಳಿದೆ ಅಪ್ಪ ಬೇಡ ನನಗೆ ಮುಳುಬಾಗ್ಲಲ್ಲಿ ಅಂತ ಕೇಳಿದೆ ನಾನು ಒಂದ್ಸರಿ ನಿಮ್ಮ ಅಣ್ಣನ್ ಕೇಳಪ್ಪಾ ಅಂತ ಕುಮಾರ್ ಕೇಳಿದೆ ನಾನು ಬೇಡ ಅಂತ ನಾನು ಸುಮಾರು ಸರಿ ಪೋರ್ಸ್ ಮಾಡಿದೆ ಪೋರ್ಸ್ ನಾನು ದಬ್ಬಿದ್ರು ಬಟ್ ಏನಂತ ಇವತ್ತು ಅರ್ಥ ಆಗ್ತಾ ಇದೆ ನನಗೆ ಇಲ್ಲ ಒಳ್ಳೆ ಕೆಲಸ ಮಾಡಿದ್ರು ಬಹುಶಃ ಏನಂತಂದ್ರೆ ಬಹುಶಃ ನಾನು ಗೆದ್ದಿದ್ರೆ ಹ್ಮ್ ಮುಳಭಾಗಲಲ್ಲಿ ನಾನು ಗೆದ್ದಿ ಲಾಸ್ಟ್ ಟೈಮ್ ಗೆದ್ದರೆ ಈ ವರ್ಷ ನನಗೆ ಕೊನೆ ಆಗ್ತಿತ್ತು ಎಲೆಕ್ಷನ್ ಕೊನೆ ಆಗ್ತಿತ್ತು ನಿಜ ಕೊನೆ ಆಗ್ತಿತ್ತು ಹಿಂಗೆ ಹೌದು ಕೊನೆ ಆಗ್ತಿತ್ತು ಬಹುಶಃ ಗೊತ್ತಿಲ್ಲ ಹ್ಮ್ ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲ ರಾಜಕಾರಣ ಗೊತ್ತೇ ಗೊತ್ತಿಲ್ಲ ಸೋಲು ಪಾಠ ಕಲಿಸಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಈಗ ನಾನು ಸೋತ್ಮನ್ ನಾಯಕ ಅದೇ ಇಡೀ ಕರ್ನಾಟಕಕ್ಕೆ ಸೋತ್ಮನ್ ಸಮೃದ್ಧಿ ಮಂಜಾರ್ ಅಂತ ಗೊತ್ತಾಯ್ತು ಮೇ ಗೊತ್ತಾಗ್ತದೆ ಬಹಳ ಮಜಾ ಐತೆ ಗೆದ್ದಾಗ ಲೀಡರ್ ಅಲ್ಲ ಸೋತಾಗೂ ಲೀಡರ್ ವಂಡರ್ಫುಲ್ ಬಟ್ ಒಂದು ವಿಷಯ ಕಡದಾಗಲೇ ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಕೋಟ್ ಹಾಕಬೇಕು ಜೆ ಡಿ ಎಸ್ಗೆ ಯಾಕೆ ಕೋಟ್ ಹಾಕಬೇಕು ಎಲ್ಲ ಪ್ರಶ್ನೆಗಳನ್ನ ಕೇಳಿದೆ ಅಂತಿಮವಾಗಿ ಅಗೇನ್ ಅದಕ್ಕೆಲ್ಲ ಉತ್ತರಗಳನ್ನ ಕೊಟ್ಟಿದ್ರೆ ಉತ್ತರ ಈಗಾಗಲೇ ಮುಳುಬಾಗ್ಲಲ್ಲಿ ಕಾಣ್ತಿದೆ ಸಿಂಗಲ್ ಲೈನ್ ಅಜೆಂಡಾ ಯಾಕಂದ್ರೆ ನಿಮಗೆ ಎದುರಾಳಿ ಯಾರು ಅಂತ ಜನಗಳಿಗೆ ಗೊತ್ತಿಲ್ಲ ಡಿಸೈಡ್ ಕಾಂಗ್ರೆಸ್ ಇಂದ ಯಾರೂ ಗೊತ್ತಿಲ್ಲ ಜೆ ಡಿ ಎಸ್ ಇಂದ ಯಾರೂ ಗೊತ್ತಿಲ್ಲ ಒನ್ ಆ್ಯಂಡ್ ಓನ್ಲಿ ಸಮೃದ್ಧಿ ಮಂಜುನಾಥ್ ಸೊ ಆದರೂ ಒಂದು ಪ್ರಶ್ನೆ ಮುಳುಬಾಗ್ಲು ಜನಕ್ಕೆ ನೀವೊಂದು ಕೇಳ್ಕೋಬೇಕಲ್ಲ ಯಾವ ಕಾರಣಕ್ಕೆ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಜೆ ಡಿ ಎಸ್ ಕೋಟ್ ಹಾಕ್ಬೇಕು ಮುಳುಬಾಗ್ಲು ಜನ ಅಂತ ಹೇಳ್ತೀರಿ ಇರಲಿ ನಾನು ಬೇರೆಯವ್ರ ಬಗ್ಗೆ ಟೀಕೆ ಮಾಡುವಂಥ ಒತ್ತೂ ಅಲ್ಲ ಸಮಯನೂ ಅಲ್ಲ ನಾನು ಮಾಡೋಕ್ಕೋಗೋದಿಲ್ಲ ಯಾರ ಬಗ್ಗೆನೂ ತೇಜೋದೆ ಹೋಗಲ್ಲ ಭವಿಷ್ಯ ನಾನು ಸಿಗದಿದ್ರೆ ಕೂಡ ಇನ್ನೊಬ್ಬರ ಬಗ್ಗೆ ತೇಜೋ ಮಾಡಿ ನಾನು ಬದುಕಬೇಕಂತ ಅವಶ್ಯಕತೆ ಬಂದಾಗ ನಾನು ರಾಜಕಾರಣ ಬಿಡ್ತೀನಿ ಇನ್ನೊಬ್ಬರು ನಾನು ತುಳಿದು ಇನ್ನೊಬ್ಬರು ಮಸಿ ಹೆಸ್ರಿಗೆ ಮಸಿ ಬೆಳೆದು ನಾನು ರಾಜಕಾರಣ ಮಾಡ್ಬೇಕಂತ ನನ್ನ ಮುಂದೆ ನಿಂತಾಗ ನಾನು ರಾಜಕಾರಣ ಬಿಡ್ತೀನಿ ಯಾಕೆಂದರೆ ನಾನು ಏನು ಇದೇ ಬೇರೆ ಆಪ್ಷನ್ ಇಲ್ಲ ರಾಜಕಾರಣ ಬಿಡ್ತೀನಿ ಬಟ್ ಆದರೂ ಒಂದು ಹೇಳ್ತೀನಿ ಅರವತ್ತೇಳು ಸಾವಿರ ಎಪ್ಪತ್ತು ಸಾವಿರ ಜನ ನನಗೆ ಓಟ್ ಹಾಕಿದ್ದೀರಿ ಒಂದು ಸರಿ ವೈಭವನ ತಿರುಗಿ ನೋಡಿ ವಾಪಸ್ ನೋಡಿದಾಗ ಹದಿನೈದು ವರ್ಷಗಳಿಂದ ನೀವು ಜೆ ಡಿ ಎಸ್ಗೆ ಅಧಿಕಾರ ಕೊಟ್ಟಿಲ್ಲ ಒಪ್ಕೊಂತೀನಿ ನಿಮ್ಗೆ ಇಷ್ಟ ಇಲ್ಲ ಕೊಟ್ಟರೆ ಒಪ್ಕೊಂತೀನಿ ಹದಿನೈದು ವರ್ಷಗಳ ಯಾವ ಕಾರ್ಖಾನೆ ಮುಳುಭಾಗಲು ಬಂದಿದೆ ಯಾವ ಅಭಿವೃದ್ಧಿ ಕೆಲಸ ಮುಳುಬಾಗಲಲ್ಲಿ ಆಗಿದೆ ನಾನು ಬೇಡ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ಳಿ ಏನು ಡೆವಲಪ್ಮೆಂಟ್ ಆಗಿದೆ ಪಕ್ಕದ ಒಂದು ತಾಲೂಕಲ್ಲಿ ಏನು ಡೆವಲಪ್ ಆಗಿದೆ ನಮ್ಮ ತಾಲೂಕಲ್ಲಿ ಏನು ಡೆವಲಪ್ ಆಗಿದೆ ಮುಳುಬಾಗಲು ಡೆವಲಪ್ಮೆಂಟ್ ಆಗಿಲ್ಲ ಏನು ಡೆವಲಪ್ಮೆ ಐದು ಸಾವಿರದಿಂದ ಆರು ಸಾವಿರ ಜನ ಪ್ರತಿದಸ ಬೆಳಗ್ಗೆ ಬೆಂಗಳೂರಿಗೆ ವಲಸೆ ಬರ್ತಾ ಕೆಲಸಕ್ಕೆ ಹೌದಲ್ವಾ ವಲಸೆ ಬರ್ತಿದ್ರ ನಮ್ಮ ಹತ್ರ ಇರ್ತಕ್ಕಂಥ ಎರಡೇ ಬೆಳೆ ಟೊಮೊಟೊ ಮತ್ತು ಮ್ಯಾಂಗೋ ಆಯ್ತಲ್ವ ಇವತ್ತು ಮ್ಯಾಂಗೋಗೆ ಹದಿನೈದು ವರ್ಷ ಎಷ್ಟು ವರ್ಷ ನಮಗೆ ಬೆಲೆ ಬಂದಿದೆ ಟೊಮೊಟೊಗೆ ಎಷ್ಟು ಬೆಲೆ ಬಂದಿದೆ ಯಾರು ನಮ್ಮ ಮುಂದೆ ಬಂದು ನಿಂತಿದ್ದಾರೆ ನಮ್ಗೆ ಏನು ಈ ಭರವಸೆ ಇದೆ ಬದುಕಲಿಕ್ಕೆ ಒಂದು ಟ್ರೈನ್ ಇಲ್ಲ ಒಂದು ಕಾರ್ಖಾನೆ ಇಲ್ಲ ಒಂದು ನದಿ ಇಲ್ಲ ಏನೇನೂ ಇಲ್ಲ ಇವತ್ತು ನೀರ ಎತ್ತಿನ ಇವೆಲ್ಲ ನಿಮ್ದು ಕಾರ್ಯಕ್ರಮ ಇಲ್ಲಿ ಲಿಫ್ಟ್ ಲಿಫ್ಟ್ ನೀರು ಅದು ಮಾಡ್ತಾನೆ ಇದಾರೆ ಇನ್ನು ಇನ್ನು ಲಿಫ್ಟ್ ಮಾಡ್ತಾನೆ ಇದಾರೆ ಬಹುಶಃ ಇನ್ನು ಸಿಕ್ಕಿರ ಅಂತ ಕಾಣಿಸುತ್ತೆ ಲಿಫ್ಟ್ ಮಾಡ್ತಾನೆ ಇದಾರೆ ಅದಲ್ವಾ ಇದೋ ಕೆ ಸಿ ವ್ಯಾಲಿ ತಂದ್ಬಿಟ್ಟು ಈ ಇದು ಚರಂಡಿ ನೀರು ತಂದ್ಬಿಟ್ಟು ನಾನ್ ಬಿಟ್ಟೆ 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 ಅಂತಿದ್ರೆ ಅದು ಬಂದು ಇದು ಇದೇ ವಲಸೆ ಆಗಿದೆ ಆಯ್ತಲ್ವಾ ನಮ್ಮಲ್ಲಿ ಏನು ಬೇರೆ ಆಪ್ಷನ್ ಇಲ್ಲ ಬಟ್ ನಮ್ಮನ್ನ ನಾ ಬೇಕಲ್ಲ ಸರ್